हेलो गाइस, वेलकम बैक टू अवर चैनल। सो इवत्तु ಏನ್ ದಿನ ಅಂತ ಎಲ್ಲರಿಗೂ ಗೊತ್ತಿರುತ್ತೆ। ಸೋ ಈಗಾಗ್ಲೇ ವಾಟ್ಸ್ಆಪ್ ಸ್ಟೇಟಸ್ ಮತ್ತೆ ಫೇಸ್‌ಬುಕ್ ಅಲ್ಲಿ ಸ್ಟೇಟಸ್, ಇನ್‌ಸ್ಟಾಗ್ರಾಮ್ ಅಲ್ಲಿ, ಸೋ ಎಲ್ಲಾ ಜಾಗದಲ್ಲೂ ಹ್ಯಾಪಿ ಬರ್ತ್ಡೇ ಕರಣ್ಜೀತ್ ಕೌರ್। ಸೋ ಹ್ಯಾಪಿ ಬರ್ತ್ಡೇ ಸನ್ನಿ, ಸೋ ಹ್ಯಾಪಿ ಬರ್ತ್ಡೇ ಸನ್ನಿ ಲಿಯೋನ್, ಸೋ ತಲೆವಿ, ಸೋ ದೇವತೆ, ಏಂಜಲ್। ಸೋ ಈ ತರ ಜಾಸ್ತಿ ಜನನ ಸಿಂಗಲ್ ಆಗಿ ಇಂಪ್ರೆಸ್ ಮಾಡಿರುವ ಒಂದು ಆಕ್ಟ್ರೆಸ್, ಸೋ ಆಕ್ಟ್ರೆಸ್ ಅಂತಾನೆ ಹೇಳಬೇಕು। ಸೋ ನಿಮಗೆ ಸನ್ನಿ ಲಿಯೋನ್ ಅಂತ ಹೇಳಿದ ತಕ್ಷಣ ಜ್ಞಾಪಕಕ್ಕೆ ಬರೋದು ಪಾರ್ನ್ ಆಕ್ಟ್ರೆಸ್ ಅಂತ। ಸೋ ಅದನ್ನ ಬಿಟ್ಟು, ಸೋ ಇವ್ರ ಲೈಫಲ್ಲಿ ಎಷ್ಟೋ ವಿಷಯಗಳನ್ನ ಇವರು ಮಾಡಿದ್ದಾರೆ, ಅದನ್ನೆಲ್ಲ ನಾವು ಈ ದಿನ ರಿಮೆಂಬರ್ ಮಾಡ್ಕೊಳ್ಳೇಬೇಕು। ಸೋ ಅದಕ್ಕೋಸ್ಕರನೇ ಈ ವಿಡಿಯೋ ಆಗಿರುತ್ತೆ। ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಒಂದು ಕಂಪ್ಲೀಟ್ ಸ್ಟೋರಿನೇ ಇಲ್ಲಿ ಹೇಳಕ್ಕಿದ್ದೀನಿ। ಸೊ ಈ ಸ್ಟೋರಿನ ನೀವು ಮೂವಿಯಾಗಿ ನೋಡಿರ್ತೀರ, ಇನ್ ಕೇಸ್ ನೀವು ಮೂವಿನ ಏನಾದರೂ ನೋಡಿಲ್ಲ ಅಂದರೆ ಸೊ ಈ ವಿಡಿಯೋನ ನೋಡ್ಬೋದು, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ। ಸೊ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮರಿದಿರಾ, ಸಬ್ಸ್ಕ್ರೈಬ್ ಮಾಡಿ, ಪ್ಲಸ್ ಆ ಬೆಲ್ ಬಟನ್ ಅನ್ನೋದನ್ನು ಕ್ಲಿಕ್ ಮಾಡಿ। ಓಕೆ, ಇವರ ನಿಜವಾದ ಹೆಸರು ಏನಾಗಿರುತ್ತೆ ಅಂದರೆ ಕರಣ್ಜೀತ್ ಕೌರ್। ಸೊ ಬೇಸಿಕಲ್ಲಾಗಿ, ಸೊ ಇವರ ಹುಟ್ಟಿರುವ ದಿನಾಂಕ ಯಾವಾಗ ಅಂತ ನೋಡಿದ್ರೆ, ಸೊ ಮೇ 13, 1981 ಇವರು ಹುಟ್ಟಿರ್ತಾರೆ। ಸೊ ಇವರ ಒಂದು ನ್ಯಾಷನಲಿಟಿ ಏನಾಗಿರುತ್ತೆ ಅಂದರೆ, ಸೊ ಕೆನಡಿಯನ್ ಆಗಿರ್ತಾರೆ, ಸೊ ಇಂಡಿಯನ್ ಕೆನಡಿಯನ್ ಆಗಿರ್ತಾರೆ। ಸೊ ಹೆಂಗೆ ಅಂತ ಕೇಳಿದ್ರೆ, ಇವರ ತಂದೆ ಒಬ್ಬ ಟಿಬೆಟಿಯನ್ ಆಗಿರ್ತಾರೆ, ಸೊ ಅವರು ಬೆಳೆದಿರೋದೆಲ್ಲ ಡೆಲ್ಲಿದಲ್ಲಿ ಬೆಳೆದಿರ್ತಾರೆ। ಸೊ ಇವರ ಅಮ್ಮ ಅವರು ಒಂದು ಹಿಮಾಚಲ್ ಪ್ರದೇಶ ಇರುವ ಆ ಜಾಗದಲ್ಲಿ ಇರ್ತಾರೆ। ಸೊ ಇವ್ರದ್ದು ಒಂದು ಪ್ರಾಪರ್ ಆರ್ಥೋಡಾಕ್ಸ್ ಪಂಜಾಬಿ ಫ್ಯಾಮಿಲಿ ಆಗಿರುತ್ತೆ। ಕಂಪ್ಲೀಟಾಗಿ ಇವರು ಕೆನಡಾಗೆ ಮೈಗ್ರೇಟ್ ಆಗಿರ್ತಾರೆ। ಸೊ ಅಲ್ಲೇ ಇವರು ಕರಣ್ಜೀತ್ ಕೌರ್, ಸೊ ಸನ್ನಿ ಲಿಯೋನ್ ಅವರು ಹುಟ್ಟು ಬೆಳೀತಾರೆ। ಸೊ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ, ಸೊ ಅಮೇರಿಕಾದಲ್ಲೆಲ್ಲ ಜಾಸ್ತಿ ಪ್ಯಾರೆಂಟ್ಸ್ ಬಂದುಬಿಟ್ಟು ಚಿಲ್ಡ್ರನ್ಸ್ಗೆ ಅಷ್ಟು ಒಂದು ಹೆಲ್ಪ್ನ ಮಾಡಲ್ಲ। ಸೊ ಎಲ್ಲರದ್ದು ಅವರೇನು ನೋಡ್ಕೊಳಲ್ಲ, ಸೊ ಅವರು ವರ್ಕ್ ಮಾಡಬೇಕಾಗಿರುತ್ತೆ, ಒಂದು ಪಾರ್ಟ್ ಟೈಮಲ್ಲಿ ಒಂದು ವರ್ಕ್ ಮಾಡ್ತಾ ಇರಬೇಕು, ಪ್ಲಸ್ ಅವರ ಒಂದು ಸ್ಟೇಟಸ್ನ ಅವ್ರು ಇಂಪ್ರೂವ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ। ಸೊ ಮನಿ ಅಂದರೆ ಅಲ್ಲಿ ತುಂಬಾ ಇಂಪಾರ್ಟೆನ್ಸ್ ಆಗಿರುತ್ತೆ। ಸೊ ಈ ಥರ ಮನಿ ಮೇಲೆ ಇಂಪಾರ್ಟೆನ್ಸ್ ಇರೋದನ್ನೆಲ್ಲ ನೋಡ್ತಾ ನೋಡ್ತಾ ಬೆಳೀತಾರೆ। ಸೊ ಹೋಗ್ತಾ ಹೋಗ್ತಾ ಇವರು ಬೆಳೆಯುವ ಕಾಲದಲ್ಲೇ, ಸೊ ಇವರು ಜಾಸ್ತಿ ವಿಷಯಗಳನ್ನ ತಿಳ್ಕೊತಾರೆ। ಇವರ ಎಜುಕೇಷನ್ ಏನಿರುತ್ತೆ ಅಂದರೆ, ಸೊ ನರ್ಸ್ಗೋಸ್ಕರ ಹೋಗ್ತಾ ಇರ್ತಾರೆ। ಸೊ ಅದೇ ಟೈಮಲ್ಲಿ ಇವರು ಇನ್ನೊಂದು ಬೇಕರಿದಲ್ಲೂ ಕೆಲಸ ಮಾಡ್ತಾ ಇರ್ತಾರೆ, ಒಂದು ಜರ್ಮನ್ ಬೇಕರಿ, ಸೊ ಆ ಬೇಕರಿದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ। ಸೊ ಪಾರ್ಟ್ ಟೈಮಲ್ಲಿ ಈ ಥರ ಕೆಲಸ ಮಾಡಿಕೊಂಡು ಈ ಥರ ವರ್ಕು ಮಾಡ್ತಾ ಇರ್ತಾರೆ। ಸೊ ಇವ್ರಿಗೆ ಮಾಡ್ಲಿಂಗಲ್ಲಿ ಇಷ್ಟ ಆಗುತ್ತೆ। ಸೊ ಫಸ್ಟ್ ಮಾಡ್ಲಿಂಗಲ್ಲಿ ಹೋದರೆ ಸ್ವಲ್ಪ ಕಾಸು ಸಿಗುತ್ತೆ ಅಂತ ಒಂದೇ ಕಾರಣದಿಂದ ಮಾಡ್ಲಿಂಗ್ನ ಸ್ಟಾರ್ಟ್ ಮಾಡ್ತಾರೆ। ಮಾಡ್ಲಿಂಗ್ ಸ್ಟಾರ್ಟ್ ಮಾಡಿ ತುಂಬ ಚೆನ್ನಾಗಿ ಹೋಗ್ತಾ ಇರುತ್ತೆ। ಸೊ ಆಗ ನೆಕ್ಸ್ಟ್ ಇವ್ರಿಗೆ ಅಪ್ರೋಚ್ ಬರೋದೇ, ಸೊ ಪಾರ್ನೋಗ್ರಾಫಿ, ಸೊ ಪಾರ್ನ್ ಫೀಲ್ಡಿಂದ ಇವ್ರನ್ನ ಅಪ್ರೋಚ್ ಮಾಡ್ತಾರೆ। ಸೊ ಆಗ ಇವರು ಏನೊಂದು ಡಿಸಿಷನ್ ತಗೊಂಡ್ರೆ ಅಂದರೆ, ಮನಿ ಅಂತ ಇರುವ ಒಂದೇ ಒಂದು ಡಿಸಿಷನ್, ಸೊ ಕಾಸು ಸಿಗುತ್ತೆ, ಸೊ ಈ ಕಡೆ ಹೋದರೆ ಸೊ ಇನ್ನೂ ಕಾಸು ಸಿಗುತ್ತೆ, ಸೊ ಕಾಸು ಸಿಗೋದ್ರಿಂದ ನಮ್ಮ ಸ್ಟೇಟಸ್ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ। ಸೊ ಹೆಂಗಾದರೂ ಏನಾದರೂ ಮಾಡಿ ಸೊ ಈ ಮಿಡ್ಲ್ ಕ್ಲಾಸ್ ಇಂದ ಮೇಲ್ಗಡೆ ಹೋಗಬೇಕು, ಸೊ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂತ ಅವರು ಜಾಸ್ತಿ ಕಷ್ಟ ಬಿದ್ದು ಸೊ ಆ ಒಂದು ಇಂಡಸ್ಟ್ರಿಗೆ ಹೋಗ್ತಾರೆ। ಸೊ ಆ ಒಂದು ಇಂಡಸ್ಟ್ರಿದಲ್ಲಿ ಸಸ್ಟೈನ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ। ಸೊ ಇದೇ ಥರ ಹೋಗ್ತಾ ಇರುವಾಗ ಏನಾಗುತ್ತೆ ಅಂದರೆ, ಸೊ ಆ ಇಂಡಸ್ಟ್ರಿದಲ್ಲಿ ಅವ್ರಿಗೆ ಇರೋಕ್ಕೆ ಇಷ್ಟನೇ ಆಗಲ್ಲ, ಸೊ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಅವ್ರಿಗೆ ಇದು ಬೇಡ ಅನಿಸುತ್ತೆ। ಸೊ ಆ ಪೀರಿಯಡಲ್ಲಿ ಏನು ನಡೆಯುತ್ತೆ ಅಂದರೆ, ಇವರ ಮೈಂಡಲ್ಲಿ ಏನೊಂದು ವಿಷಯ ಇರುತ್ತೆ ಅಂದರೆ, ಸೊ ಇವರ ಒಂದು ಆಡಿಯನ್ಸ್ ಎಲ್ಲ ಏನಿರ್ತಾರೆ, ಸೊ ಪಾರ್ನೋಗ್ರಾಫಿ ಆಡಿಯನ್ಸ್, ಸೊ ಅವರೆಲ್ಲ ಮ್ಯಾಕ್ಸಿಮಮ್ ಆಗಿ ಇಂಡಿಯನ್ಸ್ ಆಗೇ ಇರ್ತಾರೆ। ಸೊ ಇಂಡಿಯನ್ಸ್ ಆಗಿ ಇರೋದ್ರಿಂದ ಸೊ ಓಕೆ ಇಂಡಿಯಾಗೆ ಹೋಗಿ ಸೊ ಹೆಂಗಾದರೂ ಒಂದು ಆ್ಯಕ್ಟ್ರೆಸ್ ಆಗಿಬಿಡೋಣ ಅಂತ ಒಂದು ಕನಸು ಅವ್ರಿಗೆ ಬರುತ್ತೆ। ಸೊ ಇದನ್ನು ಹೆಂಗಾದರೂ ನಾವು ಸಾಧಿಸ್ಬೇಕು ಅನ್ನೋ ಒಂದು ಐಡಿಯಾನೂ ಅವ್ರಿಗೆ ಬರುತ್ತೆ, ಇದನ್ನು ಹೆಂಗಾದರೂ ಮಾಡಿ ಸಾಧಿಸ್ಬೇಕು ಅನ್ನೋ ಒಂದು ಐಡಿಯಾ ಬರುತ್ತೆ। ಸೊ ಇಷ್ಟರಲ್ಲೇ ಇವರ ಎಷ್ಟು ಒಂದು ದ್ವೇಷನ ಇವ್ರಿಗೆ ಕೊಟ್ಟಿರ್ತಾರಂದರೆ, ಸೊ ಅಲ್ಲಿ ಅಮೇರಿಕನ್ಸಲ್ಲಿ, ಸೊ ಇಂಡಿಯನ್ ಅಮೇರಿಕನ್ಸ್ ಏನು ಮಾಡ್ತಾ ಇರ್ತಾರೆ, ಇವ್ರ ಮೇಲೆ ಒಂದು ತುಂಬ ಒಂದು ವಿವಾದನೇ ಸೃಷ್ಟಿಯಾಗಿರುತ್ತೆ, ನೀನೊಂದು ಇಂಡಿಯನ್ ಆಗಿದ್ದು ಸೊ ಈ ಥರ ಎಲ್ಲ ಮಾಡಬಾರ್ದು, ಸೊ ಈ ಥರ ಎಲ್ಲ ಇರಬೇಡ, ನೀನು ಇಲ್ಲಿದ್ದು ನಮ್ಮ ಹೆಸರನ್ನ ಕೆಡಿಸಿದ್ದಿಲ್ದಿರ, ಸೊ ಇಂಡಿಯಾಗೂ ಹೋಗಿ ಹೆಸರನ್ನ ಕೆಡಿಸೋಕ್ಕೆ ಇಷ್ಟಪಡ್ತಿ ಅಂತ ಜಾಸ್ತಿ ಒಂದು ರೂಮರ್ಸು, ಜಾಸ್ತಿ ಒಂದು ಕಾಂಟ್ರವರ್ಸಿಸು ಜಾಸ್ತಿ ಆಗ್ತಾಯಿರುತ್ತೆ। ಸೊ ಆ ಟೈಮಲ್ಲಿ ಇವರು ಏನು ಡಿಸೈಡ್ ಆಗಿದ್ರು, ನನ್ನ ಫ್ಯೂಚರ್, ಸೊ ಇಲ್ಲಿವರೆಗೂ ನಾನು ಮಾಡಿರೋ ವಿಷಯ ಯಾವುದು ನನ್ನ ನೆಕ್ಸ್ಟ್ ಫ್ಯೂಚರ್ಗೆ ಅಫೆಕ್ಟ್ ಆಗಬಾರ್ದು, ಸೊ ಅದನ್ನ ಹೇಗಾದರೂ ಮಾಡಿ ಚೇಂಜ್ ಮಾಡಬೇಕನ್ನೋ ಒಂದು ಬಿಲೀವ್ನ ಅವ್ರು ಮಾಡಿದರು। ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ, ಸೊ ಇಂಡಿಯಾದಲ್ಲಿ
ಬಿಗ್ ಬಾಸ್ 10 ಅನ್ನೋದು ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಯಾವಾಗಲೂ ಬಿಗ್ ಬಾಸ್ ಅಲ್ಲಿ ಒಂದು ಕೆಲವೊಂದು ಕ್ಯಾರೆಕ್ಟರ್ಸ್ ಅನ್ನ ಚೂಸ್ ಮಾಡಿರ್ತಾರೆ. ಸೊ ಅವರು ಜಾಸ್ತಿ ಎಕ್ಸ್ಪೋಸ್ ಆಗೋದು, ಸೊ ಎಕ್ಸ್ಪೋಸ್ ಮಾಡೋದು ಒಂದು ಮಸಾಲಾ ಐಟಮ್ಸ್ಗೋಸ್ಕರ ಕೆಲವೊಂದು ಕ್ಯಾರೆಕ್ಟರ್ಸ್ನ ಚೂಸ್ ಮಾಡಿರ್ತಾರೆ. ಸೊ ಆ ಥರ ಚೂಸ್ ಮಾಡಿದಾಗ ಸೊ ಇವರು ಆ ಕ್ಯಾರೆಕ್ಟ್ರಲ್ಲೇ ಒಳಗಡೆ ಹೋಗ್ತಾರೆ. ಬಟ್ ಇವರ ಕ್ಯಾರೆಕ್ಟರ್ ಅನ್ನೋದು ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಆಡಿಯನ್ಸ್ಗೆ ಯಾರಿಗೂ ಗೊತ್ತಿರಲ್ಲ. ಸೊ ಇಂಡಿಯನ್ಸ್ಗಲ್ಲಿ ಮ್ಯಾಕ್ಸಿಮಮ್ ಆಗಿ ಸ್ವಲ್ಪ ಜನಕ್ಕೆ ಮಾತ್ರ ಗೊತ್ತಿರುತ್ತೆ. ಸೊ ಇವ್ರನ್ನ ಫಾಲೋ ಮಾಡ್ತಾ ಇರೋರು ಚೆನ್ನಾಗೆ ಗೊತ್ತಿರುತ್ತೆ. ಸೊ ಹೊಸದಾಗಿ ನೋಡೋ ಆಡಿಯನ್ಸ್, ಟಿವಿ ಆಡಿಯನ್ಸ್ ಯಾರಿಗೂ ಗೊತ್ತಿರಲ್ಲ. ಸೊ ಇವರು ತುಂಬಾ ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಗ್ತಾರೆ, ತುಂಬ ಅಂದವಾಗಿರ್ತಾರೆ, ಅವ್ರು ಮಾತಾಡೋ ಸ್ವಭಾವ ಮತ್ತು ಅವ್ರು ಮಾತಾಡೋ ವಿಧಾನ. ಸೊ ಇದನ್ನೆಲ್ಲ ನೋಡಿ ಜಾಸ್ತಿ ಜನ ಇವ್ರಿಗೆ ಇಂಪ್ರೆಸ್ ಆಗ್ತಾರೆ. ಕೆಲವೊಬ್ರಿಗೆ ಗೊತ್ತಾಗುತ್ತೆ ಸೊ ಇವರು ಏನು ಪ್ರೊಫೆಷನ್ ಅಂತ. ಕೆಲವೊಬ್ಬರು ಅಲ್ಲಿ ಮನೆಯಲ್ಲಿ ಕೇಳಿದಾಗ ಬಿಗ್ ಬಾಸ್ ಮನೆಯಲ್ಲಿ ಏನು ಹೇಳ್ತಾರೆ ಅಂದರೆ, ನಾನೊಂದು ಆ್ಯಕ್ಟ್ರೆಸ್ಸು, ಸೊ ನಾನೊಂದು ಮಾಡೆಲ್ ಅಂತ ಹೇಳಿಟ್ಟಿರ್ತಾರೆ. ಈ ವಿಷಯ ಹೆಂಗೋ ಅಲ್ಲಿರುವ ಬಿಗ್ ಬಾಸ್ ಮನೆಯಲ್ಲಿರೋರಿಗೆಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಸೊ ಇವರು ಒಬ್ಬ ಪಾರ್ನ್ ಆ್ಯಕ್ಟ್ರೆಸ್ ಅನ್ನೋದು ಗೊತ್ತಾಗುತ್ತೆ. ಸೊ ಇದು ತಿಳಿದ ತಕ್ಷಣ ಇವ್ರು ಯಾರ ಹತ್ರನೂ ಅಷ್ಟು ಹೇಳ್ಕೊಳಕ್ಕೆ ಹೋಗ್ತಾರಿಲ್ಲ. ಸೊ ವೀಕೆಂಡಲ್ಲಿ ಒಂದು ವಿಷಯ ನಡೀತಲ್ಲ, ಸೊ ಎಲ್ಲರೂ ಅಲ್ಲಿ ಕೂತಿ. ಸೊ ಅದೇ ಥರ ಒಂದು ವೀಕೆಂಡಲ್ಲಿ ಬಿಗ್ ಬಾಸ್ ಶೋದಲ್ಲಿ ಸಂಜಯ್ ದತ್, ಸೊ ಆಗ ಸಂಜಯ್ ದತ್ ಅವರೇ ಬಿಗ್ ಬಾಸ್ನ ನಡೆಸ್ತಾ ಇದ್ರು. ಸೊ ಆಗ ಅವ್ರ ಹತ್ರ ಕೇಳ್ತಾರೆ, ಸೊ ನಿಮ್ಮ ಪ್ರೊಫೆಷನ್ ಏನು, ನೀವು ಯಾಕೆ ಹೈಡ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಇವರು ಡೈರೆಕ್ಟ್ ಆಗಿ ಆ ಒಂದು ಟೆಲಿವಿಷನ್ ಅಲ್ಲಿ ಹೇಳಿದ್ದಾರೆ, ಎಸ್ ಐ ಮನ ಪಾರ್ನ್ ಆಕ್ಟ್ರೆಸ್. ಸೊ ಕಳೆದ 10 ವರ್ಷದಿಂದ ನಾನು ಈ ಇಂಡಸ್ಟ್ರಿದಲ್ಲೇ ಇದ್ದೀನಿ. ಸೊ ಈಗ ನನಗೆ ಅದು ಇಷ್ಟ ಆಗಿಲ್ಲ. ಸೊ ಅದರಿಂದ ನಾನು ಅದರಿಂದ ದೂರ ಬಂದಿದ್ದೀನಿ. ಸೊ ಅದು ನನಗೆ ಇಷ್ಟನೇ ಇಲ್ಲ ಸೊ ಕಂಪ್ಲೀಟ್ ಆಗಿ. ಸೊ ಅದರಿಂದ ನಾನು ಆಚೆ ಬರಬೇಕು. ಸೊ ನಾನು ಒಂದು ಆಕ್ಟ್ರೆಸ್ ಆಗಿ ಎಸ್ಟಾಬ್ಲಿಷ್ ಆಗಬೇಕಂತಾನೆ ಇದೊಂದು ಶೋಗೆ ಬಂದಿದ್ದು. ಸೊ ಇದೆಲ್ಲ ತಿಳಿದು ಸೊ ಜಾಸ್ತಿ ಜನ ನನ್ನ ಅವಾಯ್ಡ್ ಮಾಡಿದ್ರು, ಇಲ್ಲಿರೋರು ನನ್ನ ಜೊತೆ ಮಾತಾಡ್ದಿರ ಇದ್ರೂ ನನಗೇನು ಪ್ರಾಬ್ಲಮ್ ಇಲ್ಲ. ಸೊ ಇದನ್ನು ನಾನು ಪ್ರೌಡಾಗಿ ಹೇಳ್ತೀನಿ, ನನ್ನ ಪಾಸ್ಟ್ ಈ ಥರನೇ ಇತ್ತು. ಸೊ ಅದ್ರ ಬಗ್ಗೆ ನನಗೇನು ಒಂದು ಚಿಂತೆನೇ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಸೊ ಅಕ್ಸೆಪ್ಟಿಂಗ್ ದ ಟ್ರೂತ್. ಸೊ ಇದರಿಂದ ಜಾಸ್ತಿ ಫ್ಯಾನ್ ಫಾಲೋಯಿಂಗ್ ಅವ್ರಿಗೆ ಜಾಸ್ತಿ ಆಯಿತು. ಸೊ ಕೆಲವೊಂದು ದಿನಗಳ ನಂತರ ಸೊ ಆಡಿಯನ್ಸು ರಿಯಾಕ್ಟ್ ಆಗಿದ್ದು ಬೇರೆ ಥರ ಇತ್ತು. ಸೊ ಅವ್ರನ್ನ ಎವಿಕ್ಟ್ ಮಾಡಿ ಸೊ ಬಿಗ್ ಬಾಸ್ ಇಂದಾನೆ ಆಚೆ ಬಂದುಬಿಟ್ರು. ಸೊ ಇವರಿಗೆ ಜಾಸ್ತಿ ಫಿಲಿಮ್ ಆಫರ್ಸ್ ಅನ್ನೋದು ಸಿಗ್ತಾನೆ ಇತ್ತು. ಸೊ ಯಾವ ಥರ ಒಂದು ಫಿಲಿಮ್ ಆಫರ್ಸ್ ಇವರಿಗೆ ಸಿಗ್ತಾ ಇತ್ತಂದರೆ, ಮ್ಯಾಕ್ಸಿಮಮ್ ಆಗಿ ಎಲ್ಲ ಬೆಡ್ ಸೀನ್ಸ್ಗೆ ಇವ್ರನ್ನ ಕರೀತಾ ಇದ್ರು. ಸೊ ಒಂದು ಮಸಾಲಾ ಸೀನ್ಸ್ಗೆ, ಒಂದು ಐಟಮ್ ಸಾಂಗ್ಸ್ಗೆ, ಸೊ ಈ ಥರ ಜಾಸ್ತಿ ಜನ ಇವ್ರನ್ನ ಆ ಥರ ಒಂದು ಸೀನ್ಗೋಸ್ಕರನೇ ಕರಿತಾ ಇದ್ರು. ಇವ್ರಿಗೆ ತುಂಬಾ ಬೇಜಾರಾಗ್ತಾ ಇತ್ತು. ಒಂದು ಟೈಮಲ್ಲಿ ಇವರು ಒಂದು ಇಂಟರ್ವ್ಯೂಗೆ ಹೋಗಿದ್ರು. ಸೊ ಆಗ ಇಂಟರ್ವ್ಯೂದಲ್ಲಿ ಮಾಡ್ತಾ ಇದ್ದ ಆ ಆ್ಯಂಕರ್ ಇವ್ರ ಹತ್ರ ಕೇಳಿದ್ದಾರೆ, ಸೊ ನಿಮಗೆ ತುಂಬ ಕಷ್ಟವಾಗಿರುವ ವಿಷಯ ಏನು ಅಂತ ಕೇಳಿದಾಗ, ಸೊ ಪಬ್ಲಿಕ್ ಯಾವಾಗಲೂ ಪಬ್ಲಿಕ್ ಆಗಿರಲಿ ಮೀಡಿಯಾ ಆಗಿರಲಿ, ಸೊ ಯಾವಾಗಲೂ ಏನಂತ ಒಂದು ವಿಷಯನ ನೋಡ್ತಾರೆ ಅಂದರೆ, ನಾವು ಮಾಡಿರೋ ಕೆಟ್ಟ ವಿಷಯನೇ ನೋಡ್ತಾ ಇದ್ದಾರೆ. ಸೊ ಮಾಡಿರೋ ಒಳ್ಳೆಯ ವಿಷಯ ಅನ್ನೋದೇ ನೋಡ್ತಾ ಇಲ್ಲ. ಪ್ಲಸ್ ನನಗೇನೊಂದು ತುಂಬ ಕಷ್ಟವಾಗಿ ಇರುವ ಒಂದು ವಿಷಯ ಏನು ಅಂತ ಹೇಳ್ತಾರೆ ಅಂದರೆ, ಸೊ ಕರಣ್ಜಿತ್ ಕೌರ್ ಅವರು, ಸೊ ಸನ್ನಿ ಲಿಯೋನ್ ಅವರು. ಸೊ ನಾನು ಇವಾಗ ಎಲ್ಲೇ ಹೋದ್ರೂ ನಾನು ಏನೇ ಒಂದು ವಿಷಯ ಮಾಡಿದ್ರು, ಸೊ ಪಾರ್ನ್ ಆ್ಯಕ್ಟ್ರೆಸ್ ಸನ್ನಿ ಲಿಯೋನ್ ಇದನ್ನು ಮಾಡಿದ್ರು. ಸೊ ಪಾರ್ನ್ ಆ್ಯಕ್ಟ್ರೆಸ್, ಸೊ ಸನ್ನಿ ಲಿಯೋನ್ ಅವ್ರಿಗೆ ಈ ಥರ ಡೊನೇಷನ್ ಕೊಟ್ಟರು. ಸೊ ಪಾರ್ನ್ ಆ್ಯಕ್ಟ್ರೆಸ್, ಪಾರ್ನ್ ಆ್ಯಕ್ಟ್ರೆಸ್ ಅಂತ ಜಾಸ್ತಿ ಜನ ಇದನ್ನೇ ಹೇಳ್ತಾ ಹೇಳ್ತಾ ಇವ್ರಿಗೆ ತುಂಬ ಕಷ್ಟವನ್ನು ಕೊಡ್ತಾ ಇರ್ತಾರೆ. ಸೊ ಅದನ್ನು ಹೇಗಾದರೂ ಚೇಂಜ್ ಮಾಡಬೇಕು, ಅದೇ ನನ್ನ ಒಂದು ಏಮ್ ಅಂತ ಹೇಳಿರ್ತಾರೆ. ಸೊ ಇದೇ ಥರ ಹೋಗ್ತಾ ಹೋಗ್ತಾ ಏನಾಗುತ್ತಂದರೆ, ಸೊ ಇವ್ರಿಗೆ ಮ್ಯಾರೇಜ್ ಆಗುತ್ತೆ. ಸೊ ಅದೇ ಫೀಲ್ಡಲ್ಲಿರೋ ಒಬ್ಬರನ್ನ ಅವರು ಮದುವೆ ಆಗ್ತಾರೆ. ಸೊ ಪ್ಲಸ್ ಇವ್ರು ಮಾಡಿರೋ ಒಂದು ದೊಡ್ಡ ವಿಷಯ ಏನಂದರೆ, ಸೊ ಒಂದು ಗರ್ಲ್ ಚೈಲ್ಡ್ನ ಅಡಾಪ್ಟ್ ಮಾಡಿ ಇವರು ಬೆಳೆಸ್ತಾ ಇದ್ದಾರೆ. ಸೊ ಇದಕ್ಕೆ ಹೆಂಗೆ ಅವ್ರ ಹತ್ರ ಪರ್ಮಿಷನ್ ತೊಗೊಂಡ್ರು ಅಂತ ಗೊತ್ತಿಲ್ಲ, ಬಟ್ ತುಂಬ ಒಳ್ಳೆಯ ವಿಷಯ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಪ್ಲಸ್ ಇವ್ರಿಗೆ ಬರ್ತಾ ಇರುವ ಇನ್ಕಮಲ್ಲಿ ಕಂಪ್ಲೀಟಾಗಿ ಸ್ವಲ್ಪ ಒಂದು ಅಮೌಂಟ್ಸ್ನ ಜಾಸ್ತಿ ಚಾರಿಟಿಗೆ, ಸೊ ಬೇರೆಯವ್ರಿಗೆ ಹೆಲ್ಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಪಬ್ಲಿಕ್ ಹತ್ರದಿಂದ ಹ್ಯೂಜ್ ರೆಸ್ಪಾನ್ಸ್ ಅನ್ನೋದೇ ಸಿಗುತ್ತೆ. ಸೊ ಹೋಗ್ತಾ ಹೋಗ್ತಾ ಏನಾಗ್ತಂದರೆ, ಜಾಸ್ತಿ ಫಿಲಿಮ್ ಆಫರ್ಸ್ ಬರುತ್ತೆ. ಸೊ ಹಿಂದಿಯಲ್ಲಿ GCM 2, ರಾಗಿಣಿ, MMS, ಸೊ ಈ ಥರ ಜಾಸ್ತಿ ಫಿಲಿಮ್ಸಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಸೊ ತೆಲುಗುದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಕನ್ನಡದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಮಲಯಾಳಂ ಅಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಇಂಡಿಯಾದಲ್ಲಿ ಒನ್ ಆಫ್ ದ ಮೋಸ್ಟ್ ಸರ್ಚ್ಡ್ ಸೆಲೆಬ್ರಿಟಿ, ಪಾಪ್ಯುಲಾರಿಟಿ ಅನ್ನೋದು ಇವ್ರಿಗೆ ಕಂಪ್ಲೀಟಾಗಿ ಸಿಕ್ಕಿರುತ್ತೆ. ಸೊ ಆದರೆ ಇವ್ರು ಕೊಡೋ ಒಂದೇ ಒಂದು ಕಷ್ಟ ವಿಷಯ ಏನು ಅಂದರೆ, ಸೊ ಇವ್ರು ಏನೇ ಮಾಡಿದ್ರು ಪಾರ್ನ್ ಆ್ಯಕ್ಟ್ರೆಸ್ ಸನ್ನಿ ಲಿಯೋನ್, ಸೊ ಈಗ ಕೂಡ ಸನ್ನಿ ಲಿಯೋನ್ ಅಂತ ನೀವು ಈ ವಿಡಿಯೋ ನೋಡೋಕ್ಕೆ ಏನಕ್ಕೆ ಬಂದ್ರಿ ಅಂದರೆ, ಸೊ ಇವರೊಬ್ಬ ಪಾರ್ನ್ ಆ್ಯಕ್ಟ್ರೆಸ್ ನೋಡೋಣ ಅಂತ ತಾನೇ ಬಂದಿರ್ತೀರ. ಸೊ ಇದೇ ಥರ ಅವರ ಒಂದು ಕ್ಯಾರೆಕ್ಟರ್, ಸೊ ಪಾಸ್ಟಲ್ಲಿ ಅವ್ರು ಮಾಡಿದ್ರು ಅದನ್ನು ಅವ್ರು ಅಕ್ಸೆಪ್ಟು ಮಾಡಿದ್ರು. ಸೊ ಇವರ ತಾಯಿ ಬಂದುಬಿಟ್ಟು 2008 ತೀರ್ಕೊಂಡಿರ್ತಾರೆ. ಸೊ ಪಾಸ್ಟಲ್ಲಿ ಅವ್ರು ಮಾಡಿರುವ ಎಲ್ಲ ಒಂದು ವಿಷಯನೂ, ಹೌದು ನಾನೇ ಮಾಡಿದೆ, ಸೊ ಅದು ಒಂದು ರೀಸನ್ಗೋಸ್ಕರ ಮಾಡಿದೆ. ಸೊ ನನಗಿರುವ ಕಷ್ಟಗಳನ್ನೆಲ್ಲ ಹೇಳೋಕ್ಕೆ ಇಷ್ಟ ಇಲ್ಲ, ಬಟ್ ಈಗ ಅದನ್ನು ಬಿಟ್ಟು ಆಚೆ ಬಂದಿದ್ದೀನಿ. ಸೊ ಬೇರೆ ಒಂದು ಕಂಪ್ಲೀಟಾಗಿ ಒಂದು ಲೈಫ್ನೇ ಬಾಳ್ತಾ ಇದ್ದಾರೆ. ಸೊ ಇವರಿಗೆ ಎಷ್ಟು ಒಂದು ಫ್ಯಾನ್ ಫಾಲೋಯಿಂಗ್ ಅನ್ನೋದಿದೆ ಅಂದರೆ, ಅದನ್ನ ಹೇಳೋಕ್ಕೆ ಆಗಲ್ಲ. ಸೊ ಅಷ್ಟು ದೊಡ್ಡ ಫ್ಯಾನ್ ಫಾಲೋಯಿಂಗನ್ನು ಇವರು ಜನ್ರೇಟ್ ಮಾಡಿ ಇಟ್ಟಿದ್ದಾರೆ. ಸೊ ಈ ಒಂದು ವಿಷಯ ಎಲ್ಲ ನಿಮ್ಮ ಹತ್ರ ಹೇಳಬೇಕಂತ ಇಷ್ಟ ಆಗಿತ್ತು. ಸೊ ಅನ್ಲೆಸ್ ಅಂಟಿಲ್ ನೀವೇನೇ ಒಂದು ವಿಷಯನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾರಂದರೆ, ಸೊ ಬೇರೆಯವರು ಸ್ಟಾರ್ಟಿಂಗ್ ನೀವು ಮಾಡಬೇಕಾದ್ರೆ ಅವ್ರು ಏನು ಹೇಳ್ತಾರಲ್ಲ, ಇದೆಲ್ಲ ನಿಮಗೆ ಸೆಟ್ ಆಗಲ್ಲ, ಇದನ್ನೆಲ್ಲ ಮಾಡಬೇಡ,
ಪ್ಲಸ್ ಅದಕ್ಕೆ ಆಪೋಸಿಟ್ ಆಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹೋಗ್ತಾ ಹೋಗ್ತಾ ಅವರು ಅದಕ್ಕೆ ಅಡಾಪ್ಟ್ ಆಗಿಬಿಡ್ತಾರೆ. ಸೊ ಅಡಾಪ್ಟ್ ಆಗ್ತಾರೆ, ಇವ್ನು ಹಿಂಗೆ, ಇವ್ರು ಹಿಂಗೆ, ಇವ್ರು ಹಿಂಗೆ ಮಾಡೋದು. ಸೊ ಬಟ್ ಹೋಗ್ತಾ ಹೋಗ್ತಾ ಅವರೇ ನಿಮ್ಮನ್ನ ಎನ್ಕರೇಜ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಿಮಗೆ ಇಷ್ಟವಾಗಿರುವ ಕೆಲಸ ಏನೇ ಇದ್ರೂ ಅದನ್ನು ಬಿಡ್ದಿರಾ ಮಾಡ್ತಾನೆ ಇರಿ. ಒಂದು ದಿನ ಇಲ್ಲ ಇನ್ನೊಂದು ದಿನ ಅದು ನಿಮಗೆ ಯೂಸ್ಫುಲ್ ಆಗಿ ಚೇಂಜ್ ಆಗುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ, ನೀವು ಒಂದು ಸನ್ನಿ ಲಿಯೋನ್ ಫ್ಯಾನ್ ಆಗಿದ್ದರೆ ಮರೀದಿರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪ್ಲಸ್ ಜಾಸ್ತಿ ಜನ ಹತ್ರ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾನು ಇನ್ನೊಂದು ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಸೊ ಬಾಯ್.